ದೇಶದಲ್ಲಿ ಅತ್ಯಾಚಾರಿಗಳ ವಿರುದ್ಧ ಆಕ್ರೋಶ ಹೊತ್ತಿ ಹೊರಿಯುತ್ತಿರುವ ಹೊತ್ತಲ್ಲಿ ಅತ್ಯಾಚಾರ ಮಾಡುವ ಮಾತು ಆಗಿರಲಿ, ಹೆಣ್ಣು ಮಕ್ಕಳನ್ನು ಕಣ್ಣೆತ್ತಿ ನೋಡಲು ಕಾಮುಕರು ಹೆದರಬೇಕು ಎನ್ನುವಂತಹ ವಾತಾವರಣ ನಿರ್ಮಾಣವಾಗಿದೆ. ಹೈದರಾಬಾದ್ ಪಶುವೈದ್ಯೆಯ ಮೇಲಾದ ಅತ್ಯಾಚಾರ ಕೊಲೆ ಆರೋಪಿಗಳನ್ನು ಎನ್ಕೌಂಟರ್ ಮಾಡಿ ಮುಗಿಸಿದ ಮೇಲೆ ಕಾಮುಕರ ಎದೆಯಲ್ಲಿ ನಡುಕ ಉಂಟಾಗಿರೋದು ಸುಳ್ಳಲ್ಲ. ಹೀಗಿದ್ರು ಕೂಡ ಇಲ್ಲೊಬ್ಬ ಕಾಮುಕ ತನ್ನ ಚೇಷ್ಟೆಯನ್ನು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರ ಮೇಲೆ ತೋರಲು ಹೋಗಿ ಸಿಕ್ಕಿಬಿದ್ದು ಜನರಿಂದಲೇ ಧರ್ಮದೇಟು ತಿಂದಿರುವ ಘಟನೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿ ನಡೆದಿದೆ. ಎಸ್, ತಿಪಟೂರು ಬಿಎಚ್ ರಸ್ತೆಯಲ್ಲಿರುವ ಸರ್ಕಾರಿ ಮಹಿಳಾ ಜೂನಿಯರ್ ಕಾಲೇಜ್ ಹತ್ತಿರ ಇಂದು ಬೆಳಗ್ಗೆ ಈ ಕಾಮುಕ ಹುಡುಗಿಯರನ್ನು ಚುಡಾಯಿಸಿದ್ದಾನೆ, ಅಶ್ಲೀಲವಾಗಿ ಮಾತನಾಡಿದ್ದಾನೆ. ವಿದ್ಯಾರ್ಥಿನಿಯರು ಹೆದರದೆ ಅವನನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಸ್ಥಳೀಯರು ಸುದ್ದಿ ತಿಳಿಯುತ್ತಿದ್ದಂತೆ ಇವನನ್ನು ಹಿಡಿದು ಧರ್ಮದೇಟು ನೀಡಿದ್ದಾರೆ. ಅಂದ ಹಾಗೆ ಇವನ ಹೆಸರು ಸೂರ್ಯಂತ, ಇದೇ ತಿಪಟೂರಿನ ಪಚ್ಚಪ್ಪ ಎನ್ನುವರ ಮಗ. ಹಲವು ದಿನಗಳಿಂದಲೂ ಹೀಗೆ ಹೆಣ್ಣು ಮಕ್ಕಳನ್ನು ಚುಡಾಯಿಸುತ್ತಿದ್ದಂತೆ ಎಂದು ಸ್ಥಳೀಯರು ಹಾಗೂ ವಿದ್ಯಾರ್ಥಿನಿಯರು ದೂರಿದ್ದಾರೆ. ಒಟ್ಟಾರೆ ಒಂದಂತೂ ಸತ್ಯ, ಇಂತಹ ಕಾಮುಕರಿಗೆ ಗುಂಡೇಟು ಧರ್ಮದೇಟು, ಏನು ನೀಡಿದರೂ ಕಮ್ಮಿಯೇ ಬಿಡಿ. ನೀವಿನ್ನು ನಮ್ಮ ಈ ಸಂಜೆ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ.